ಬೆಂಗಳೂರಿನಲ್ಲೂ ಕೂಡ ಮೊದಲ ಹಂತದ ಅನ್ಲಾಕ್ ಪ್ರಕ್ರಿಯೆಗಳು ಸೋಮವಾರದಿಂದ ಶುರುವಾಗುತ್ತೆ ಹಾಗಾದರೆ ಬೆಂಗಳೂರಿನಲ್ಲಿ ಏನಿರುತ್ತೆ ಏನಿರಲ್ಲ ಬೆಂಗಳೂರಿಗೆ ಬರಬಹುದು ಬೆಂಗಳೂರಿನಿಂದ ಹೋಗ್ಬೋದು ನಾನು ಆಗಲೇ ಹೇಳಿದ್ದೀನಿ ಅಂತರ್ ಜಿಲ್ಲಾ ಪ್ರಯಾಣ ಇದೆ ಹಾಗಾಗಿ ಯಾರು ಬೇಕಾದರೂ ಬೆಂಗಳೂರಿಗೆ ಬರ್ಬೋದು ಯಾರು ಬೇಕಾದರೂ ಬೆಂಗಳೂರಿಂದ ಹೋಗ್ಬೋದು ಅದಕ್ಕೇನು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಬೇಕು ಅದು ಬೇಕು ಇದು ಬೇಕು ಅಂತ ಏನೂ ಇಲ್ಲ ಹಾಗಾದರೆ ಬೆಂಗಳೂರಿನಲ್ಲಿ ಏನಿರುತ್ತೆ ಏನಿರಲ್ಲ ಅಂತಕ್ಕಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ ರಿಮೆಂಬರ್ ಇದು ಸೋಮವಾರದ ಮುಂದಕ್ಕೆ ಅಗತ್ಯ ವಸ್ತುಗಳ ಅಂಗಡಿಗಳನ್ನು ತೆಗೆಯಬಹುದು ಮಧ್ಯಾಹ್ನ ಎರಡು ಗಂಟೆ ತನಕ ಐ ತಿಂಕ್ ಬೆಂಗಳೂರೇನು ಎಲ್ಲ ಕಡೆನೂ ಇದೇ ರೂಲ್ಸ್ ಅಲ್ವಾ ಹತ್ತೊಂಬತ್ತು ಜಿಲ್ಲೆಗಳಿಗೂ ಇದೇ ರೂಲ್ಸ್ ಇರುತ್ತೆ ಸ್ಪೆಸಿಫಿಕ್ಕಾಗಿ ಏನಾದರೂ ಇದ್ದರೆ ನೋಡೋಣ ಅಗತ್ಯ ವಸ್ತುಗಳ ಅಂಗಡಿ ತೆಗೆದಿರುತ್ತೆ ಮಧ್ಯಾಹ್ನ ಎರಡು ಗಂಟೆ ತನಕ ತೆಗೆದಿರ್ಬೋದು ಇನ್ನು ಮೀನು ಮಾಂಸ ಅಂಗಡಿ ಮಧ್ಯಾಹ್ನ ಎರಡು ಗಂಟೆ ತನಕ ತೆಗೆದಿರುತ್ತೆ ಮುಗಿ ಬೀಳಬೇಡಿ ನಿಧಾನಕ್ಕೆ ಹೋಗಿ ಆರಾಮಾಗಿ ತಗೊಂಬನ್ನಿ ಅದಕ್ಕೂ ಕೂಡ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಕ್ಯೂ ನಿಂತ್ಕೊಂಡು ಬೇಡ ಯಾಕೆ ನಿಮ್ಗೆ ಎರಡು ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ ಹೋಟೆಲ್ಗಳಲ್ಲಿ ಪಾರ್ಸಲ್ ತಗೋಬೋದು ಮದ್ಯದ ಅಂಗಡಿ ಪಾರ್ಸಲ್ ಮಧ್ಯಾಹ್ನ ಎರಡು ಗಂಟೆ ತನಕ ಇರುತ್ತೆ ಮಧ್ಯದಂಗಡಿ ಮಧ್ಯಾಹ್ನ ಎರಡು ಗಂಟೆ ತನಕ ಇರುತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ ಆರರಿಂದ ಎರಡು ಆರರಿಂದ ಎರಡು ಮಾಡೋದು ಹತ್ತರಿಂದ ಐದು ಮಾಡ್ಬೋದಾಗಿತ್ತು ಇರಲಿ ಹೋಟೆಲ್ನಲ್ಲಿ ಪಾರ್ಸಲ್ ಕೊಡ್ತಾರೆ ಈಗಲೂ ಇದೆ ಮುಂದಕ್ಕೂ ಇರುತ್ತೆ ಅದಕ್ಕೇನು ಟೈಮಿಂಗ್ಸ್ ಇಲ್ಲ ಹೋಟೆಲ್ ಅವರು ಸಾಯಂಕಾಲ ತನಕ ತೆಗೆದಿರ್ತಾರೆ ರಾತ್ರಿ ತನಕ ತೆಗೆದಿರ್ತಾರೆ ಹೋಟೆಲ್ ಅವರು ಬೆಂಗಳೂರಲ್ಲಿ ನಾನೇ ನೋಡಿದ್ದೀನಿ ಇನ್ನು ಮೆಡಿಕಲ್ಸ್ ತೆಗೆದಿರುತ್ತೆ ಅದಕ್ಕೆ ಯಾವ ಅಡ್ಡಿ ಆತಂಕನೂ ಇಲ್ಲ ಬಟ್ ಐವತ್ತರಷ್ಟು ಸಿಬ್ಬಂದಿ ಮೆಡಿಕಲ್ಸ್ನಲ್ಲಿ ಮೆಡಿಕಲ್ ಸ್ಟೋರ್ ಮೆಡಿಕಲ್ ಶಾಪ್ ಐವತ್ತರಷ್ಟು ಸಿಬ್ಬಂದಿ ಇರಬೇಕು ಅಂತ ಹೇಳಿದ್ದಾರೆ ಹಾಲಿನ ಅಂಗಡಿಗಳು ಹಾಲಿನ ಬೂತ್ ತೆಗೆದಿರ್ಬೋದು ಐವತ್ತರಷ್ಟು ಸಿಬ್ಬಂದಿ ಇಲ್ಲೆಲ್ಲ ಎಷ್ಟಿರ್ತಾರೆ ಒಬ್ಬರೋ ಇಬ್ಬರು ಕೆಲಸ ಮಾಡ್ತಿರ್ತಾರೆ ಅಷ್ಟೇ ಐವತ್ತರಷ್ಟು ಸಿಬ್ಬಂದಿ ಅಂತಂದರೆ ಒಬ್ರೋ ಇಬ್ಬರೊ ಕೆಲಸ ಮಾಡ್ತಾರೆ ಇನ್ನು ಕಾರ್ಖಾನೆಗಳು ಎಲ್ಲ ರೀತಿಯ ಕೈಗಾರಿಕೆಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಕಾರ್ಖಾನೆಗಳಲ್ಲಿ ಐವತ್ತರಷ್ಟು ಸಿಬ್ಬಂದಿ ಅಂತಾರೆ ಒಂದು ಫ್ಯಾಕ್ಟ್ರಿನಲ್ಲಿ ನೂರು ಜನ ಎಂಪ್ಲಾಯೀಸ್ ಇದ್ದರೆ ಇವತ್ತೈವತ್ತು ಜನ ಬರಬೇಕು ಕೆಲಸ ಮಾಡಬೇಕು ಇವ್ರಿಗೆ ನಾಳೆ ರಜಾ ನಾಳೆ ಇನ್ನೈವತ್ತು ಜನ ಬರ್ತಾರೆ ಅವರು ಕೆಲಸ ಮಾಡ್ತಾರೆ ಆಲ್ಟರ್ನೇಟ್ ಡೇಸ್ ಥರ ಏನೋ ಮಾಡ್ಕೋತಾರೆ ಫಿಫ್ಟಿ ಪರ್ಸೆಂಟ್ ಸಿಬ್ಬಂದಿ ಅಥವಾ ಒಂದು ವಾರ ಪೂರ್ತಿ ಇವ್ರ ಕೈಲಿ ಮಾಡಿಸಿ ಇನ್ನೊಂದು ವಾರ ಪೂರ್ತಿ ಅವ್ರ ಕೈಲಿ ಮಾಡಿಸ್ಬೋದು ಗೊತ್ತಿಲ್ಲ ಗಾರ್ಮೆಂಟ್ಸ್ ಓಪನ್ ಆಗುತ್ತೆ ಮೂವತ್ತರಷ್ಟು ಸಿಬ್ಬಂದಿ ಮಾತ್ರ ಒಟ್ಟು ಟೋಟಲ್ ಸ್ಟಾಫ್ ನೂರು ಜನ ಇದ್ದರೆ ಅಥವಾ ಸಾವಿರ ಜನ ಇದ್ದರೆ ಮುನ್ನೂರು ಜನರನ್ನ ಇಟ್ಟುಕೊಂಡು ಕೆಲಸ ಮಾಡ್ಬೋದು ಆ ಥರ ಗಾರ್ಮೆಂಟ್ಸ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ಕಾರಿ ಕಚೇರಿಗಳು ಆಪರೇಟ್ ಆಗುತ್ತೆ ಗವರ್ನಮೆಂಟ್ ಆಫೀಸು ಫಿಫ್ಟಿ ಪರ್ಸೆಂಟ್ ಸಿಬ್ಬಂದಿ ಸರ್ಕಾರಿ ಕಚೇರಿಗಳು ಇದು ಎಲ್ಲ ಸರ್ಕಾರಿ ಕಚೇರಿಗಳನ್ನ ನನಗೆ ಗೊತ್ತಿಲ್ಲ ಎಲ್ಲ ಸರ್ಕಾರಿ ಕಚೇರಿಗಳಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ ನೋಡೋಣ ಮಾರ್ಗಸೂಚಿನಲ್ಲಿ ಗೊತ್ತಾಗುತ್ತೆ ಐವತ್ತರಷ್ಟು ಸಿಬ್ಬಂದಿ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಸರ್ಕಾರಿ ಕಚೇರಿಗಳು ಇನ್ನು ನಿರ್ಮಾಣ ಚಟುವಟಿಕೆಗಳು ನಡೀಬೋದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಕನ್ಸ್ಟ್ರಕ್ಷನ್ಸ್ ನಾನು ಆಗಲೇ ಹೇಳಿದ್ದೀನಿ ಎಲ್ಲಾ ರೀತಿಯ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ರೋಡ್ ಕನ್ಸ್ಟ್ರಕ್ಷನ್ ಏನ್ ಬೇಕಾದ್ರೂ ಮಾಡಬಹುದು ಮೆಟ್ರೋ ಕಾಮಗಾರಿ ಮಾಡಬಹುದು ಮೆಟ್ರೋ ಅಲ್ಲ ಮೆಟ್ರೋ ಕಾಮಗಾರಿ ನಡೀತಾ ಇದೆ ಸುಮಾರು ಕಡೆ ಎರಡನೇ ಹಂತ ಮೂರನೇ ಹಂತ ಆ ಕೆಲಸ ಮಾಡಬಹುದು ಅದಕ್ಕೇನು ಅಡ್ಡಿ ಆತಂಕಗಳಿಲ್ಲ ಇನ್ನು ಸಿಮೆಂಟು ಸ್ಟೀಲ್ ಅಂಗಡಿಗಳನ್ನು ತೆರಿಬಹುದು ಸಿಮೆಂಟ್ ಸ್ಟೀಲ್ ಅಂಗಡಿಗಳನ್ನ ತೆಗಿಬಹುದು ಅಂಗಡಿಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸಿಮೆಂಟ್ ಅಂಗಡಿ ಸ್ಟೀಲ್ ಅಂಗಡಿಗೆ ಎಲೆಕ್ಟ್ರಿಕಲ್ ಶಾಪ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಕೆಲವೊಂದು ಅಂಗಡಿಗಳೆಲ್ಲ ತೆಗಿಬೋದು ಅಂತ ಹೇಳಿದ್ದಾರೆ ಇನ್ನು ಪಾರ್ಕ್ ಓಪನ್ ಮಾಡ್ಬೋದು ಬೆಳಗ್ಗೆ ಐದರಿಂದ ಹತ್ತು ಪಾರ್ಕ್ಗಳು ಓಪನ್ ಇರುತ್ತೆ ಬೆಳಗ್ಗೆ ಐದರಿಂದ ಹತ್ತು ಬೀದಿ ಬದಿ ವ್ಯಾಪಾರ ಮಾಡ್ಬೋದು ಮಧ್ಯಾಹ್ನ ಎರಡು ಗಂಟೆ ತನಕ ತಳ್ಳೋ ಗಾಡಿನಲ್ಲಿ ಮಾತ್ರ ನೀವು ಮಾಡ್ಕೋಬೋದು ವ್ಯಾಪಾರನ ಬಟ್ ಬೀದಿ ಬದಿನಲ್ಲಿ ನಿಲ್ಲಿಸ್ಕೊಂಡು ವ್ಯಾಪಾರ ಮಾಡ್ತಾರೆ ತಳ್ಳೋ ಗಾಡಿನ ಅಥವಾ ಫುಟ್ಪಾತಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋರು ಎರಡು ಗಂಟೆ ತನಕನೂ ವ್ಯಾಪಾರ ಮಾಡ್ಬೋದು ಅಂತ ಹೇಳಿದ್ದಾರೆ ಆಟೋ ಓಡಾಡುತ್ತೆ ಇಬ್ಬರು ಪ್ರಯಾಣಿಕರು ಬಟ್ ಆಟೋಗೆ ಟೈಮಿಂಗ್ಸ್ ಏನೋ ಮೆನ್ಷನ್ ಮಾಡ್ದಂಗೆ ಇಲ್ಲ ಹಾಗಾದರೆ ಇಡೀ ದಿನ ಆಟೋದವ್ರು ಓಡಾಡ್ಬೋದಾ ಗೊತ್ತಿಲ್ಲ ಅದು ಕೂಡ ಮಾರ್ಗಸೂಚಿನಲ್ಲಿ ಮೆನ್ಷನ್ ಆಗುತ್ತೆ ಟ್ಯಾಕ್ಸಿ ನಿಮಗೆ ಓಲಾ ಊಬರ್ ಸಿಟಿ ಟ್ಯಾಕ್ಸಿ ಇವೆಲ್ಲವೂ ಕೂಡ ಇರುತ್ತೆ ಇಬ್ಬರೇ ಇಬ್ಬರು ಪ್ರಯಾಣಿಕರು ನೀವು ನಾಲ್ಕು ಜನ ಇದ್ದರೆ ಎರಡು ಆಟೋ ಮಾಡ್ಕೊಂಡು ಹೋಗಬೇಕು ಅಂತ ಅಷ್ಟೇ ಏನು ಇರಲ್ಲ ಅಂತ ಪ್ರಶ್ನೆ ಇರುತ್ತಲ್ಲ ಇವೆಲ್ಲ ಇರುತ್ತೆ ಅಂತ ಏನಿರಲ್ಲ ಅದನ್ನು ನೋಡ್ತಾ ಹೋಗೋಣ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಆಪ್ರೇಟ್ ಆಗೋಲ್ಲ ಅಲ್ಲ ಅಂತರ ಜಿಲ್ಲಾ ಪ್ರಯಾಣ ಉಂಟು ಅಂತಾರೆ ಬಸ್ಸೇ ಬಿಟ್ಟಿಲ್ವಲ್ಲ ಅಂತ ಅನ್ಕೋತಾರೆ ಕೆಲವರು ಏನು ಎಲ್ರತ್ರ ಕಾರ್ ಇರುತ್ತಾ ಎಲ್ಲರತ್ರ ಬೈಕ್ ಇರುತ್ತಾ ಇರಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಬಿ ಎಮ್ ಟಿ ಸಿ ಬಸ್ ಇರೋಲ್ಲ ಒಂದು ವಾರ ಸದ್ಯಕ್ಕೆ ಬಿ ಎಮ್ ಟಿ ಸಿ ಬಸ್ಸನ್ನು ಆಪ್ರೇಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಮೆಟ್ರೋ ರೈಲುಗಳು ಇರಲ್ಲ ಮೆಟ್ರೋ ನನ್ನ ಪ್ರಕಾರ ಈ ಇಡೀ ತಿಂಗಳಿರಲ್ಲ ಬೆಂಗಳೂರಲ್ಲಿ ಏನಿದ್ರು ಜುಲೈಗೆ ಮೆಟ್ರೋ ಅಲ್ಲಿ ತನಕ ಮೆಟ್ರೋ ಬಿಡೋಲ್ಲ ಬಟ್ಟೆ ಅಂಗಡಿ ಇರಲ್ಲ ನೋಡಿ ಇಲ್ಲಿ ಬಟ್ಟೆ ಅಂಗಡಿ ತೆಗೋಂಗಿಲ್ಲ ಇರೋದು ಇರುತ್ತೆ ಇದಕ್ಕೆ ಪರ್ಮಿಷನ್ ಕೊಡ್ತಾರೆ ಅಂದ್ಕೊಂಡಿದ್ರು ಬಟ್ಟೆ ಅಂಗಡಿ ತೆಗಂಗಿಲ್ಲ ಪಾಪ ಬಟ್ಟೆ ಅಂಗಡಿ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆಯಪ್ಪ ಸ್ವಲ್ಪ ಪರ್ಮಿಷನ್ ಕೊಡಬೇಕಾಗಿತ್ತು ಬಟ್ಟೆ ಅಂಗಡಿಯಿಂದಾಗಿ ಹೇಳ್ಕೊಳಕ್ಕಾಗದೇ ಇರೋ ಸಮಸ್ಯೆಗಳು ಜ್ಯುವೆಲ್ಲರಿ ಶಾಪ್ ಜ್ಯುವೆಲ್ಲರಿ ಶಾಪ್ ಓಪನ್ ಮಾಡಬಹುದು ಅಂತ ಇತ್ತು ಅದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ಇರಲಿ ಬಿಡಿ ಇದೇನು ತೊಂದರೆ ಇಲ್ಲ ಬಟ್ ಮದುವೆಗಿದ್ವೆ ಇದ್ದಂಥವ್ರು ಏನಪ್ಪ ಕತೆ ತಾಳಿ ಅದು ಇದು ಕ ಖರೀದಿ ಮಾಡೋರಿಗೆ ಏನೂ ಮಾಡೋಕ್ಕಾಗಲ್ಲ ಚಪ್ಪಲಿ ಅಂಗಡಿ ಇರಲ್ಲ ನೋಡಿ ಇದು ಇನ್ನೊಂದು ಸಮಸ್ಯೆ ಚಪ್ಪಲಿ ಅಂಗಡಿಗೂ ಸ್ವಲ್ಪ ಪರ್ಮಿಷನ್ ಕೊಡಬೇಕಾಗಿತ್ತು ಆಯಿತಾ ಚಪ್ಪಲಿ ಅಂಗಡಿ ತೆಗಿಯಂಗಿಲ್ಲ ಅಂತ ಹೇಳಿದ್ದಾರೆ ಇನ್ನೂ ಒಂದು ವಾರ ಮೊಬೈಲ್ ಶಾಪ್ಗಳು ತೆಗಿಯಂಗಿಲ್ಲ ಮೊಬೈಲ್ ಶಾಪ್ಗಳು ಓಕೆ ರಿಪೇರಿ ರಿಪೇರಿ ಇದ್ದಾಗ ಕಷ್ಟ ಈಗೇನು ರೀಚಾರ್ಜ್ ಎಲ್ಲ ಮೊಬೈಲ್ ಶಾಪ್ಗೆ ಹೋಗಿ ಮಾಡಿಸ್ಬೇಕು ಅಂತ ಏನಿಲ್ಲ ಎಲ್ಲ ಅವ್ರವ್ರ ಮೊಬೈಲಲ್ಲೇ ಮಾಡ್ಕೊತಾರೆ ಅದೇನು ತೊಂದರೆ ಇಲ್ಲ ಜಿಮ್ಮು ಸ್ಪಾ ಇಲ್ಲ ಓಕೆ ಜಿಮ್ಮನ್ನು ತೆಗಿಯಂಗಿಲ್ಲ ಸ್ಪಾ ಸಲೂನ್ಗಳನ್ನ ಸ ತೆಗಿಯೋ ಹಾಗಿಲ್ಲ ಐ ಥಿಂಕ್ ಹಾಗಾದರೆ ಜಿಮ್ಮು ಸ್ಪಾ ಇಲ್ಲ ಅಂತಂದರೆ ಹೇರ್ ಕಟ್ಟಿಂಗ್ ಸಲೂನು ಬ್ಯೂಟಿ ಪಾರ್ಲರು ಇರೋಲ್ಲ ಅಂತ ಅನ್ಸುತ್ತೆ ಹೇರ್ ಕಟ್ಟಿಂಗ್ ಸಲೂನ್ ಬ್ಯೂಟಿ ಪಾರ್ಲರ್ ಕೂಡ ಇರಲ್ಲ ಅನಿಸುತ್ತೆ ಥಿಯೇಟ್ರ್ಗಳು ಇಲ್ಲ ಸಿನಿಮಾ ನೋಡಬೇಕು ಅಂತ ಯಾರು ಅಂದ್ಕೊಂಡಿದ್ದರೆ ಅವರಿಗೆ ನಿರಾಸೆ ಮದುವೆ ಸಮಾರಂಭಗಳು ಮಾಡೋ ಹಾಗಿಲ್ಲ ಮದುವೆ ಮತ್ತು ಸಮಾರಂಭಗಳು ಯಾವುದೂ ಕೂಡ ಮಾಡೋ ಹಾಗಿಲ್ಲ ರ್ಯಾಲಿ ಪ್ರತಿಭಟನೆ ಇಲ್ಲ ಬೇಡವೇ ಬೇಡ ರ್ಯಾಲಿ ಪ್ರತಿಭಟನೆಗಳು ಒಳಾಂಗಣ ಮತ್ತು ಹೊರಾಂಗಣ ಪಾರ್ಟಿಗಳು ಬೇಕಾಗಿಲ್ಲ ಈ ಯಾರಿಗೆ ಮೂಡಿರೋದು ಪಾರ್ಟಿ ಮಾಡ್ಕೊಂಡು ಕೂತಿರೋ ಅಂಥದ್ದು ಖಾಸಗಿ ಸಂಸ್ಥೆಗಳು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಸಂಸ್ಥೆ ಅನ್ನೋದಕ್ಕಿಂತ ಐ ಥಿಂಕ್ ಖಾಸಗಿ ಕಚೇರಿಗಳಿರಬೇಕಿದು ಖಾಸಗಿ ಕಚೇರಿಗಳು ಇರಲ್ಲ